ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಏನಪ್ಪ ವಿಷಯ ಅಂದರೆ ಏಳನೇ ವೇತನ ಆಯೋಗ ಜಾರಿಗೆ ನಡೆಸುತ್ತಿದ್ದ ಹೋರಾಟಕ್ಕೆ ಫಲ ಸಿಕ್ಕಿದೆ ರಾಜ್ಯ ಸರ್ಕಾರಿ ನೌಕರರು ನಿರೀಕ್ಷಿಸಿದಂತೆ ಶೇಕಡಾ ಇಪ್ಪತ್ತೇಳರಷ್ಟು ವೇತನ ಹೆಚ್ಚಳಕ್ಕೆ ಸರ್ಕಾರ ಒಲವು ತೋರಿದೆ ಎನ್ನಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಸಲಹೆಯನ್ನು ಮೀರಿ ವೇತನ ಹೆಚ್ಚಳ ಮಾಡಲು ಸಿಎಂ ಒಲವು ತೋರಿದ್ದಾರೆ ಶೇಕಡಾ ಇಪ್ಪತ್ತೇಳರಷ್ಟು ವೇತನ ಹೆಚ್ಚಳ ಮಾಡಲು ಸಿಎಂ ಗ್ರೀನ್ ಸಿಗ್ನಲ್ ನೀಡಿದ್ದಾರಂತೆ ಈ ಮೂಲಕ ಕನಿಷ್ಠ ಹದಿನೇಳು ಸಾವಿರ ವೇತನ ಪಡೆಯುತ್ತಿದ್ದ ನೌಕರರು ಕನಿಷ್ಠ ಇಪ್ಪತ್ತೇಳು ಸಾವಿರ ಇನ್ನು ಮುಂದೆ ಜಾರಿಯಾದ ಮೇಲೆ ಪಡೆಯಲಿದ್ದಾರೆ ಇದು ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ರೀತಿಯ ಸಂತಸದ ಸುದ್ದಿ ಗ್ಯಾರಂಟಿಯಿಂದಾಗಿ ಖಜಾನೆಯಲ್ಲಿ ಹಣ ಇಲ್ಲ ಕಡಿಮೆ ಇದೆ ಅನ್ನೋ ಚರ್ಚೆಗಳ ನಡುವೆ ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಹಣ ಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿತ್ತು ಇದೀಗ ಈ ಸರ್ಕಾರಿ ನೌಕರರಿಗೆ ಸಂಬಳ ಜಾಸ್ತಿ ಮಾಡ್ತಿರೋ ಲೆಕ್ಕಾಚಾರದ ಬಗ್ಗೆ ಒಂದಷ್ಟು ಒಂದು ರೀತಿಯ ಜಿಜ್ಞಾಸೆ ಖಜಾನಲ್ಲಿ ಹಣ ಇದೆಯಾ ಇಲ್ವಾ ಇಲ್ಲದಿದ್ದಾಗಲೂ ಕೂಡ ಈ ನಿರ್ಧಾರಗಳು ಅನ್ನೋದು ಒಂದಷ್ಟು ಜನಸಾಮಾನ್ಯರ ಗೊಂದಲಕ್ಕೂ ಕೂಡ ಕಾರಣ ಆಗಿದೆ